स्थानिक भाजप आमदारांच्या सांगण्यापलीकडे जिल्हाधिकाऱ्यांना काम करणे अवघड आहे। सरकारी एपीएमसी वाचवण्यासाठी सरकार व जिल्हा प्रशासनाने प्रयत्न करावेत, अन्यथा दुसरे खासगी भाजी मार्केट उभारण्यात यावे असे केपीसीसी कार्याध्यक्ष सतीश जारकीहोळी यांनी म्हटले आहे। मंगळवारी शहरातील एपीएमसी कार्यालयासमोरील भारतीय कृषिक समाज, बेळगाव जिल्हा संघटना, तरकारी व्यापारस्तर क्षेमाभिवृद्धी संघ आणि विविध शेतकरी कार्मिक महिला सामाजिक संघटनेच्या नेतृत्वाखाली बेळगावमधील खाजगी जय किसान भाजी मार्केट बंद करण्याची मागणी करून चालू असलेल्या बेमुदत आमरण उपवास सत्याग्रह स्थळाला भेट देऊन यावेळी ते बोलत होते। ಸರಿ ಖಾಸಗಿ ಅನುಮತಿ ಇದೆ ಅಂತ ಹೇಳಿ ಸರ್ಕಾರದ ಅನುಮತಿ ಇದೆ ಅಂತ ಹೇಳಿ ಸರ್ಕಾರಿ ಎಪಿಎಂಸಿ ಬಂದ್ ಮಾಡೋ ಹುನ್ನಾರ ನಡೆಸಿದೆಯಲ್ಲ ಸರಿ ಸರಿನಾ ಆಲ್ರೆಡಿ ಮಾಡಿದ್ದಾರೆ ಈಗ ಆಲ್ರೆಡಿ ಅವರು ಬಂದ್ ಮಾಡುವಂಥ ಪ್ರಯತ್ನ ಮಾಡಿದ್ರೆ ನಮ್ಮ ಕೆಲವು ಅಧಿಕಾರಿಗಳು ಕೂಡ ಶಾಮೀಲಾಗಿದ್ದಾರೆ ಸರ್ ನಮ್ದು ಇಷ್ಟೇ ಡಿಮ್ಯಾಂಡ್ ಈಗ ಅಲ್ಲಿ ಹೇಳಿದೆ ನಾನು ಭಾಷೆಯಲ್ಲಿ ಇದು ಉಳಿಬೇಕು ಅದು ಉಳಿಬೇಕು ಯಾಕಂದರೆ ಅದಕ್ಕೆ ಕೂಡ ಸರ್ಕಾರ ಅನುಮತಿ ಇದೆ ಅದಕ್ಕೆ ಇನ್ನೇನು ಕಟ್ಟಡ ಕಟ್ಟುವಲ್ಲಿ ಲ್ಯಾಪ್ಸಸ್ ಇದೆ ಭಾಳಷ್ಟು ಲ್ಯಾಪ್ಸಸ್ ಮಾಡಿದ್ದಾರೆ ಸೊ ಅದು ಭಾಳ ದೊಡ್ಡ ಏನು ಪ್ರಮುಖ ಆಗಲ್ಲ ಅದನ್ನು ರೆಕ್ಟಿಫೈ ಮಾಡ್ಬೋದು ಅವರು ಅಧಿಕಾರಿಗಳು ಸೊ ಈಗಾಗಲೇ ಅವ್ರೇನು ಒಂಥರ ದಬಾವ ಒತ್ತಡ ಹಾಕ್ತಿದ್ದಾರೆ ಇಲ್ಲಿ ಬರಬಾರ್ದಂತ ಯಾರು ಬೈಯ್ಯಾರ್ದಾರೆ ಸೊ ಹೀಗಾಗಿ ಅದು ಅದನ್ನು ಇಲ್ಲಬೇಕು ಅದು ಅದರ ಇಲ್ಲಿ ಬರಲಿ ಅಲ್ಲಿ ಮಾಡಲಿ ಮತ್ತು ಎರಡು ಉಳಿದ್ರೆ ಸರಿಯಾ ಯಾಕಂದ್ರೆ ಸುಮಾರು 40-50 ಕೋಟಿ ರೂಪಾಯಿ ಖರ್ಚು ಮಾಡಿದ್ದು ಕಟ್ಟಿದ್ದೀವಿ ಮತ್ತು ಇಲ್ಲಿ ಎಷ್ಟು ಸೇಫ್ಟಿ ಇರ್ತೈತೆ ಎಷ್ಟು ರಕ್ಷಣೆ ಇರ್ತದೆ ರೈತರಿಗೆ ಖಾಸಗಿಯಲ್ಲಿ ರಕ್ಷಣೆ ಕಷ್ಟ ಸೊ ಹೀಗಾಗಿ ನಾವು ಹೇಳಿದ್ದೀವಿ ನೋಡೋಣ ಅವರೇನೋ ಟೈಮ್ ತೊಗೊಂಡ್ರೆ ಡಿ ಸಿ ಅವರು ಮಾಡಲಿ ಮಾಡಿದ ಮ್ಯಾಗ ನೋಡೋಣ ಅದಕ್ಕೆ ಏನು ಮುಂದೆ ಖಾಸಗಿ ಅಂದರೆ ಸರ್ ಈಗ 15 ದಿನ ತನಿಖೆಗೆ ಟೈಮ್ ಕೇಳಿದ್ದಾರೆ ಆದರೆ ಅದನ್ನು ಬಂದ್ ಮಾಡಿ ತನಿಖೆ ಮಾಡಿರಿ ಅದನ್ನ ಯಾಕೆ ಬಂದ್ ಮಾಡ್ತಿಲ್ಲ ಅಂತ ಇಲ್ಲ ಬಂದ್ ಮಾಡಲಿಕ್ಕೆ ಸರ್ಕಾರ ಮಾಡಿದ ಸರ್ಕಾರ ಈಗ ಅವ್ರ ಪರವಾಗಿದೆ ಸರ್ಕಾರ ಅವ್ರ ಪರವಾಗಿದೆ ಹಿಂಗಾಗಿ ಅವ್ರು ಬಂದ್ ಮಾಡೋಲ್ಲ ಸೊ ಈಗ ಅದನ್ನು ಕೇಳೋದ್ರಾಗೂ ಅರ್ಥವಿಲ್ಲ ಪರ್ಯಾಯ ಖಾಸಗಿ ಮಾರುಕಟ್ಟೆಗೆ ನೀವು ಏನು ಹೇಳಿದ್ರೆ ಅವ್ರಿಗೆ ಒಂದು ಸಲಹೆ ಕೊಟ್ಟಿರಿ ನಾವು ಪರ್ಯಾಯ ಹೋಗ್ಬೇಕಾದ್ರೆ ಖಾಸಗಿ ಮಾರುಕಟ್ಟೆ ತರೋಣ ಅಂತ ನೆಕ್ಸ್ಟ್ ಹೋರಾಟ ಮಾಡಿದ ಮೇಲೆ ನಾವು ನಿರ್ಣಯ ಮಾಡಬೇಕು ಫಸ್ಟ್ ನಾವು ಖಾಸಗಿ ಕಟ್ಟಲಿಕ್ಕೆ ನಿರ್ಣಯ ಮಾಡಿದಾಗ ನಾವು ವಾಪಸ್ ಕೊಡಿ ಸರ್ಕಾರಕ್ಕೆ ಎರಡನೇ ನಮ್ಮದು ಡಿಮ್ಯಾಂಡು ಯಾಕೆಂದರೆ ಸುಮಾರು ಕೋಟಿಗಿಂತ ಹೆಚ್ಚು ನಾವು 30x30 ಒಂದು ಕೋಟಿ ರೂಪಾಯಿ ನಾವು ಅವರು ಪೇ ಮಾಡಿದ್ದಾರೆ ಸೊ ನಾವು ಮಾಡಿದ ಪಕ್ಕ ಆಯಿತು ನಮಗೆಲ್ಲ ರೀತಿಯ ಪರ್ಮಿಷನ್ ಸಿಕ್ಕಬೇಕು ನಮ್ಮ ನೆಕ್ಸ್ಟ್ ಹೋರಾಟ ವಾಪಸ್ ದುಡ್ಡು ನಮಗೆ ಕೊಡಬೇಕು ಇಲ್ಲ ಅವರ ನಮಗೆ ಏನು ಅದ್ರ ಮ್ಯಾಗೆ ವಿಶ್ವಾಸ ಇಲ್ಲ ಅದು ಸಂಪೂರ್ಣ ಅದು ವಿಶ್ವಾಸ ಇಲ್ಲ ಅದು ಹೋರಾಟದಿಂದ ನಾವು ಪಡಿಬೇಕಾಗ್ತದೆ ಸರಿ ಹಿಜಾಬ್ ವಿವಾದ ತೀವ್ರ ಸ್ವರೂಪ ಪಡಿತಾ ಇದೆ ಶಾಲಾ ಕಾಲೇಜುಗಳ ಮೇಲೆ ಕಲ್ಲು ತೂರಾಟ ಸಹ ನಡೆದಿದೆ ಸಾಕಷ್ಟು 13-14 ಜಿಲ್ಲೆಗಳಲ್ಲಿ ವ್ಯಾಪಿಸಿದೆ ಸರ್ ಏನು ಹೇಳಬಹುದು ಸರ್ಕಾರ ಮುಂದಾಗಬೇಕು ಸರ್ಕಾರ ಜವಾಬ್ದಾರಿ ಅದು ಸರ್ಕಾರನೇ ನಿಯಂತ್ರಣ ಮಾಡಬೇಕು ಅವ್ರ ಜವಾಬ್ದಾರಿ ಅದು ಯಾಕಂದ್ರೆ ಈ ಬಿ ವೈ ವಿಜಯೇಂದ್ರ ಅವರು ಆರೋಪ ಮಾಡ್ತಾರೆ ಇದು ಕಾಂಗ್ರೆಸ್ನವರು ಮಾಡಿರುವಂತಹ ರಾಜಕಾರಣ ಮಾಡ್ತಾರೆ ಕಾಂಗ್ರೆಸ್ನವರೇ ಷಡ್ಯಂತ್ರ ಮಾಡಿ ಬೀಜ ಬಿತ್ತಾರೆ ಅವರು ಇಷ ಬೀಜ ಬಿತ್ತಾರೋ ಧರ್ಮ ಹೆಸರು ಮುಂದೆ ಮಾಡೋರು ಬಿಜೆಪಿ ಅವರು ನಾವಲ್ಲ ಸೊ ಅವ್ರು ಮಾಡಿದ ಫಸ್ಟ್ ಮಾಡಿದಾರೆ ಯಾರು ಕೇಸರಿ ಹಾಕೊಂಡು ಹೋಗ್ತಾರೆ ಯಾರು ಫಸ್ಟ್ ಅವರು ಸೊ ಹೀಗಾಗಿ ಪರ್ಯಾಯವಾಗಿ ಸಮಸ್ಯೆನ ಉದ್ಭವಿಸ್ತಾವೆ ಎಪಿಎಂಸಿ ಅಧ್ಯಕ್ಷ ಯುವರಾಜ್ ಕದಂ, ಎಪಿಎಂಸಿ ಕಾರ್ಯದರ್ಶಿ ಡಾಕ್ಟರ್ ಕೆ ಕೋಡಿಗೌಡ, ಭಾರತೀಯ ಕೃಷಿಕ ಸಮಾಜಕ್ಕೆ ರಾಜ್ಯಾಧ್ಯಕ್ಷ ಸಿದ್ದಗೌಡ ಮೋದ್ಗಿ, ಸತೀಶ್ ಪಾಟೀಲ್ ವ ಇತರ ಶೇತಕರಿ ಪ್ರಮುಖ ಉಪಸ್ಥಿತ ಹೋತೆ. ವಿಶ್ವನಾಥ್ ದೇಸಾಯಿ, ಕೆಎನ್ಎನ್ ಸಿಟಿ ನ್ಯೂಸ್, ಬೆಳಗಾವಿ.